ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಟು ಆರ್ ಕೆ ವರ್ಲ್ಡ್. ನಾನಿಂದು ಈವ್ನಿಂಗ್ ಸ್ಪೆಷಲ್ ಆದ ಕ್ಯಾಬೇಜ್ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಇದನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಕಪ್ ಕ್ಯಾಬೇಜ್, ಒಂದು ದೊಡ್ಡ ನೀರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕಪ್ ಕಡಲೆ ಇಟ್ಟು, ಅರ್ಧ ಕಪ್ ಅಕ್ಕಿ ಇಟ್ಟು, ಕರಿಯೋದಕ್ಕೆ ಎಣ್ಣೆ, ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಪುಡಿ, ಕಾಲ್ ಟೀಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಲ್ ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಕ್ಯಾಬೇಜ್ ಪಕೋಡ ಮಾಡೋ ವಿಧಾನ ನೋಡೋಣ. ನಾನೀಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಒಂದು ಕಪ್ ಕ್ಯಾಬೇಜ್ ಹಾಕ್ತಾ ಇದ್ದೀನಿ. ಒಟ್ಟಿಗೆ ನೀರುಳ್ಳಿನೂ ಹಾಕ್ತಾ ಇದ್ದೀನಿ. ಇದಕ್ಕೀಗ ತೆಗೆದಿಟ್ಕೊಂಡಿರೋ ಅರಿಶಿನ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನೂ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಫಸ್ಟಿಗೆ ನೀರು ಹಾಕೋಕೆ ಹೋಗ್ಬೇಡಿ, ಕ್ಯಾಬೇಜ್ ಮತ್ತೆ ನೀರುಳ್ಳಿ ನೀರು ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮತ್ತೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡ್ರಾಯ್ತು. ಕ್ಯಾಬೇಜ್ ತೊಳೆದ ನಂತರ ಅದರಲ್ಲಿರೋ ನೀರಿನಂಶ ಎಲ್ಲ ಹಾರೋವರೆಗೂ ಹಾಗೆ ಬಿಡಿ ಫ್ರೆಂಡ್ಸ್. ಇಲ್ಲದೆ ಹೋದ್ರೆ ಕ್ಯಾಬೇಜ್ ಪಕೋಡ ಗರಿ ಗರಿಯಾಗಿ ಬರೋದಿಲ್ಲ, ಮೆತ್ತಗಾಗತ್ತೆ. ಇದೆಲ್ಲ ಮಿಕ್ಸ್ ಮಾಡಿ ಆಗಿದೆ. ನಾನು ಇದಕ್ಕೀಗ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ತೆಗೆದಿಟ್ಕೊಂಡ ಕಡಲೆ ಹಿಟ್ಟು ಮುಕ್ಕಾಲಂಶ ಹಾಕಿ ಸ್ವಲ್ಪ ತೆಗೆದಿಟ್ಕೊಂಡು, ಬೇಕಿದ್ರೆ ಮಾತ್ರ ಹಾಕಿದ್ರೆ ಸಾಕು. ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಹಾಕಕ್ಕೆ ಹೋಗ್ಬೇಡಿ, ಬೇಕಿದ್ರೆ ಮಾತ್ರ ಹಾಕಿದ್ರೆ ಸಾಕು. ಹೆಚ್ಚಿನ ಅಂಶ ನೀರು ಬೇಕಾಗೋದಿಲ್ಲ. ಒಂದು ಕಡೆ ಇಟ್ಟು ಕಲಸುವಾಗ ನೀವು ಆ ಕಡೆ ಎಣ್ಣೆ ಬಿಸಿ ಮಾಡಕ್ಕಿಡ್ಬೇಕು. ಅವಾಗ ಅವಾಗಲೇ ಮಾಡಿದ್ರೇನೆ ಚೆನ್ನಾಗಿರೋದು. ಮುಂದೆ ಹೋದ್ರೆ ನೀರು ಬಿಡುತ್ತೆ ಕ್ಯಾಬೇಜ್. ನಾನು ಹಾಕಿದ ಹಿಟ್ಟು ಸಾಕಾಗಿದೆ, ಇನ್ನು ಇಟ್ಟು ಬೇಡ. ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಆವಾಗ್ಲೇ ಎಣ್ಣೆ ಕಾಯಿಸ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಮಿಶ್ರಣ ಹಾಕೋಣ. ಆದಷ್ಟು ಚಿಕ್ಕ ಚಿಕ್ಕದಾಗಿ ಹಾಕಿ, ತುಂಬ ದೊಡ್ಡದು ಹಾಕೋಕೆ ಹೋಗ್ಬೇಡಿ. ಒಳಗಡೆ ಕ್ಯಾಬೇಜ್ ಬೇಯೋದಿಲ್ಲ. ಮೀಡಿಯಂ ಫ್ಲೇಮಲ್ಲಿ ಎಲ್ಲ ಪಕೋಡನ ಕರಿಯೋಣ. ಎಲ್ಲ ಪಕೋಡ ಗೋಲ್ಡನ್ ಬ್ರೌನ್ ಬಂದ ಮತ್ತೆ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಇದೀಗ ಆಗಿದೆ. ನಾನು ಇದನ್ನು ತಕ್ಕೊಳ್ತಾ ಇದ್ದೀನಿ. ನೋಡಿ ಪಕೋಡ ಎಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ನಾನೀಗ ಈ ಪಕೋಡನ ಒಂದು ಪ್ಲೇಟ್ಗೆ ಟಿಶ್ಯೂ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡ್ತಲ್ಲ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಕ್ರಿಸ್ಪಿ ಕ್ಯಾಬೇಜ್ ಪಕೋಡ ರೆಡಿ ಆಗಿದೆ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.